ನಾನೊಬ್ಬರಿಗೆ ಬರೆದಿದ್ದೆ, ಒಬ್ಬರು ಧರ್ಮಾಧಿಕಾರಿ ಅದು ಬರೆಯುವಾಗ ಅವರು ಪೇಯ್ಡ್ ಗುಂಡಾ ಬಸ್ಸನ್ನು ಎಲ್ಲಿ ಎಲ್ಲಿ ಬಾಂಬೆಯಲ್ಲಿ ಹೈಯೆಸ್ಟ್ ಸರ್ಕ್ಯುಲೇಷನ್ ಇತ್ತು, ನನಗೆ 10,000 ಕಾಪಿ ಬಾಂಬೆಗೆ ಹೋಗ್ತಿತ್ತು. ಅಲ್ಲಿ ಎಳೆದು ಅದನ್ನು ಸುಡೋದು ಅಥವಾ ಇಲ್ಲದಿದ್ದರೆ ಅದು ಹೀಗೆ ಆಗ್ತಿತ್ತು. ಇದು 1,000 ಪೇಪರ್ ಇವರು ಎಳ್ಕೊಂಡು ಹೋಗಿ ಅಲ್ಲಿ ಕೊಟ್ಟರೆ ಎಲ್ಲ ಸ್ಟಾಲ್ನಿಂದ ಎಳ್ಕೊಂಡು, ಸ್ಟಾಲ್ನವ್ರು ಏನು ಮಾಡ್ತಾರೆ ಪಾಪ, ದುಡ್ಡು ಕೊಟ್ಟಲ್ಲ ಇವರು ಹೋಗಿ ಎಳ್ಕೊಂಡು ಹೋಗೋದು. ನಾನು ಮಾಮೂಲಿ ಕೊಡಬೇಕು ಅಂತ ನಾನು ಕೇಳಿಲ್ಲ ಅಂತ ನಾನು ಕೇಳಿದ್ದೆ. ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಬರ್ತದೆ, ಪೊಲೀಸ್ನವರಿಗೂ ಸಂಬಳ ಬರ್ತದೆ, ನೀವು ಅವರ ಪರ್ಮಿಷನ್ ಅಂತ ಹೇಳಿಕೊಂಡು ಎಂಥದ್ದು ಹೇಳಿದ್ದು ಹೌದು, ಹೇಳಿದ್ದು ಹೌದು, ಮಾಡಿದ್ದು ಹೌದು. ಅದನ್ನು ಮಾಡದ ಯಾರಾದರೂ ಪತ್ರಕರ್ತನು ಇವತ್ತು ಇಂಡಿಯಾದಲ್ಲಿದ್ದರೆ ನಾನು ಹೇಳಿದ್ದು ಹೌದು ಅಲ್ಲ ಅಂತೇಳಿ ಹೇಳೋದಿಲ್ಲ. ಅಡ್ವರ್ಟೈಸ್ ಅಡ್ವರ್ಟೈಸ್ ಹಾಕುವವರು ಹಾಕ್ತಾರೆ, ಕೆಲವರು ಹಾಕದೇ ಇರುವ ಪತ್ರಿಕೆಗಳಿಲ್ವಾ. ರಾಮಕೃಷ್ಣ ಹೆಗಡೆಯವರೇ ನನ್ನ ಹತ್ರ ಕೇಳಿದ್ರು, ನೀನು ದುಡ್ಡು ತಗೊಳ್ತೀಯ ಅಂತ ಹೇಳೋ ಅಂತ ಹೇಳಿ ಅಷ್ಟೊತ್ತಿಗೆ ನಾನು ಹೇಳಿದೆ, ನಿಮ್ಮ ಮೇಲೆ ಆಪಾದನೆ ಇದೆ, ರೇವಜೀತು ಹಗರಣ ಅಂತೇಳಿ ನಿಮ್ಮ ಮೇಲೆ ನೀವೇ ತಗೊಂಡಿದ್ದೀರಿ ಅಂತೇಳಿ ಇಡೀ ಎಲ್ಲರೂ ಹೇಳ್ತಾರೆ. ಧರ್ಮಾಧಿಕಾರಿಯ ಪರವಾಗಿ ಆವಾಗ ಎಲ್ಲ ಬಂದ್ ಮಾಡಿ ನನ್ನ ಮೇಲೆ ಆಕ್ಷನ್ ತಗೊಳ್ಬೇಕು ಸರ್ಕಾರ, ನನ್ನ ಮೇಲೆ ಅಮೃತ ಪತ್ರಿಕೆಯನ್ನು ಬಂದ್ ಮಾಡಿಸ್ಬೇಕು. ಅಲ್ಲಿ ಹೇಳಿದ್ರು ಪೇಪರ್ ಬಂದ್ ಮಾಡಿದ್ದೆ. ನಾನು ಹೇಳಿದೆ ಡಿ ಸಿ ಅವರು ಹೇಳಿ ಅಂತ ಹೇಳಿದೆ. ಡಿ ಸಿ ಅವರು ಪೇಪರ್ ಬಂದ್ ಮಾಡಲಿಕ್ಕೆ ನಾನು ಹೇಳೋದಿಲ್ಲ, ನನಗೆ ರೈಟ್ ಇಲ್ಲ. ಒಟ್ಟು ಕೇಸ್ ಎಷ್ಟು ನಿಮ್ಮ ಮೇಲೆ? ಅದು ಎಷ್ಟೋ 100 ಮೇಲೆ ಇತ್ತು, ಎಷ್ಟು ಲೆಕ್ಕವೇ ಇರಲಿಲ್ಲ, 100 ಮೇಲೆ ಇತ್ತು. 3-4 ಸಲ ಅದು ಹೌದು, ಜೈಲಿಗೆ ಹೋದರೆ 1 ದಿವಸ 2 ದಿವಸ ಬೈಲ್ ಆಗ್ತದೆ ಇದಾಗ್ತದೆ. ಒಂದು 3-4 ಸಲ ಹೋಗಿದೆ. ನನಗೆ ಮಗಳು ಹುಟ್ಟಿದ್ಲು, ಮಗಳು ಹುಟ್ಟಿದ ಮೇಲೆ ಅವಳು ಸ್ಕೂಲಿಗೆ ಈ KG ಕ್ಲಾಸಿಗೆ ಹಾಕಿದೆ. ಅಷ್ಟೊಬ್ಬರು ನನ್ನ ಇನ್ನೂ ಅವನ ಮಗಳನ್ನು ಕಿಡ್ನ್ಯಾಪ್ ಮಾಡಬೇಕು ಅಂತೇಳಿ ನಾನು ಒಬ್ಬರಿಗೆ ಬರೆದಿದ್ದೆ, ಒಬ್ಬರು ಧರ್ಮಾಧಿಕಾರಿ ಅದು ಬರೆಯುವಾಗ ಅವರು ಪೇಯ್ಡ್ ಗುಂಡಾಸ್ ಬಸ್ಸನ್ನು ಎಲ್ಲಿ ಎಲ್ಲಿ ಬಾಂಬೆಯಲ್ಲಿ ಹೈಯೆಸ್ಟ್ ಸರ್ಕ್ಯುಲೇಷನ್ ಇತ್ತು, ನನಗೆ 10,000 ಕಾಪಿ ಬಾಂಬೆಗೆ ಹೋಗ್ತಿತ್ತು. ವಿದ್ಯಾನಿಧಿ ಬುಕ್ ಡಿಪೋ ಅಲ್ಲಿ ಡಿಸ್ಟ್ರಿಬ್ಯೂಷನಿಗೆ ವೀಕ್ಲಿ 10,000 ಕಾಪೀಸ್. ಅದಾವಾಗ ಇವರು ನಾವು ಪ್ರೈವೇಟ್ ಬಸ್ಸಲ್ಲಿ ಕಳಿಸ್ತಿದ್ದೇವಲ್ಲ, ನಾನು ಆ ನಂತರ 2-2 ಕಳಿಸಿದೆ, ಮತ್ತೊಮ್ಮೆ ವಿಮಾನದಲ್ಲಿ ಕಳಿಸಿದ್ದೇನೆ. ಅದು ಕಾಸ್ಟ್ ಜಾಸ್ತಿ ಆಗ್ತದೆ ವಿಮಾನದಲ್ಲಿ ಕಳಿಸಿದ್ರೆ. ಅದು ಎದುರಿಂದ ಒಂದು ಬಸ್ಸಲ್ಲಿ ಮಾತ್ರ, ನಾನು ಮತ್ತೊಂದು ಬಸ್ಸಿಗೆ ಮೂಲಿಕೆಯಲ್ಲಿ ಕೊಡ್ತಿದ್ದೆ ಬಂಡ್ಲು. ಅಲ್ಲಿಂದ ಓದ್ದು ಗೊತ್ತಾಗ್ತಿರ್ಲಿಲ್ಲ ಅವರಿಗೆ, ಇಲ್ಲಿ ಮಂಗಳೂರಲ್ಲಿ ನೋಡಾಗೋದು ಮಾತ್ರ ಗೊತ್ತಾಗ್ತಿತ್ತು. ಹಾಗೆಲ್ಲ ನಾವು ಮಾಡಿದ್ದೇವೆ. ಅದಕ್ಕೆ ಅಲ್ಲಿ ಎಳೆದು ಅದನ್ನು ಸುಡೋದು ಅಥವಾ ಇಲ್ಲದಿದ್ದರೆ ಅದು ಹೀಗೆ ಆಗ್ತಿತ್ತು. ಇಲ್ಲಿ ಮಂಗಳೂರು ಸ್ಟಾಲ್ಗಳಿಂದ ಎಳೆದು ತಗೊಂಡೋಗಿ ಅವರದ್ದು ಏಜೆಂಟ್ ಇದ್ದ ಒಬ್ಬ ಮಂಗಳೂರಲ್ಲಿ, ಅವನಿಗೆ ಕೊಟ್ಟರೆ ಒಂದು ಪೇಪರಿಗೆ ಇಷ್ಟು ಅಂತೇಳಿ ದುಡ್ಡು ಕೊಡ್ತಿದ್ರು, 10 ರೂಪಾಯಿ ಹಾಗೆ ಏನೋ ಹಾಗೆ. ಪ್ರಿಂಟ್ ಆಗೋದಲ್ಲ 50,000 ಆಗ ಸರ್ಕ್ಯುಲೇಷನ್. ಇದು 1,000 ಪೇಪರ್ ಇವರು ಎಳ್ಕೊಂಡೋಗಿ ಅಲ್ಲಿ ಕೊಟ್ಟರೆ ಎಲ್ಲ ಸ್ಟಾಲ್ನಿಂದ ಎಳ್ಕೊಂಡು, ಸ್ಟಾಲ್ನವ್ರು ಏನು ಮಾಡ್ತಾರೆ ಪಾಪ, ದುಡ್ಡು ಕೊಟ್ಟಲ್ಲ ಇವರು ಹೋಗಿ ಎಳ್ಕೊಂಡು ಹೋಗೋದು. ಕೆಲವು ಕಡೆಯಲ್ಲಿ ದುಡ್ಡು ಕೊಟ್ಟು ಕೊಂಡು ಹೋಗಿದ್ದಾರೆ. ಸ್ವಲ್ಪ ಬಲಾಢ್ಯ ಸ್ಟಾಲ್ನವರಾದರೆ ಅಂಗಡಿಯವನಿದ್ದರೆ, ಇಲ್ಲದಿದ್ದರೆ ಪಾಪದವರಾದರೆ ಹೋಯ್ತದ್ದು ಪೋಯರು ಅಂತೇಳಿ ಹೇಳ್ತಾರೆ. ಪೇಪರ್ ಮಾರಬಾರದು ಹೇಳಿ ಹೊಡೆತ ನಮಗೆ ಅದನ್ನು. ಇವರಲ್ಲಿ ಮಂಗಳೂರಲ್ಲಿ ಅವರದ್ದೊಂದು ಜನ ಇದ್ದಾರೆ, ಅವರಿಗೆ ಕೊಂಡೋಗಿ ಕೊಟ್ಟರೆ ಒಂದು ಪೇಪರಿಗೆ 10 ರೂಪಾಯಿಗೆ ಅವರು ಕೊಡ್ತಿದ್ರು. ಈಗ ಹೇಳ್ಕೊಂಡು ಬಂದ ಗುಂಡಾಫೀಸ್ ಹಾಗೆ ಕೊಡ್ತಿದ್ರು. ನೀವು ಪೊಲೀಸ್ ಸ್ಟೇಷನ್ಗೆ ಮಾಮೂಲಿ ಕೊಡಿ, ಇಲ್ಲ ಸರ್ಕಾರಿ ಅಧಿಕಾರಿಗಳು ಕೊಡದಿದ್ರೆ ನಮಗೂ ಮಾಮೂಲಿ ಕೊಡಬೇಕು ಅನ್ನೋದು ಇದು ಯಾವ ಫಂಡ? ನಾನು ಮಾಮೂಲಿ ಕೊಡಬೇಕು ಅಂತ ನಾನು ಕೇಳಿಲ್ಲ. ನಾನು ಕೇಳಿದ್ದು ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಬರ್ತದೆ, ಪೊಲೀಸ್ನವರಿಗೂ ಸಂಬಳ ಬರ್ತದೆ, ಅವರೆಲ್ಲ ಬರುವಾಗ ನೀವು ಅವರ ಪರ್ಮಿಷನ್ ಅಂತ ಹೇಳಿಕೊಂಡು ಎಂಥದ್ದು ಈ ಬಾರ್ನವರು ಇದು ಎಲ್ಲ ಅದು ಎಂಥದ್ದು ಆ ಪರ್ಮಿಷನ್ ಅಂತ ಹೇಳಿದ್ರೆ ಎಂಥದ್ದು? ನೀವು ಅಧಿಕೃತವಾಗಿ ಈಗ ನೋಡಿ ನಾವು ಇದು ಮಾಡಬೇಕು, ನಾವು GST ಮಾಡಿಸ್ತೇವೆ, ಇದು ಮಾಡ್ತೇವೆ, ಲೈಸೆನ್ಸ್ ತಗೊಳ್ಳಲ್ಲಿ RNIಯಿಂದ ಲೈಸೆನ್ಸ್ ತಗೊಳ್ತೇವೆ, ಇದು ಮಾಡ್ತೇವೆ, ಹಾಗೆ ಅದು ಪರ್ಮಿಷನ್ ಅಂತೇಳಿ ನಮಗೆ ತಿಳಿದ ಮಟ್ಟಿಗೆ. ನೀ ಲೀಗಲಿ ನಿಮಗೆ ಪೊಲೀಸ್ ಪರ್ಮಿಷನ್ ಆಗಿದಾ ಅಥವಾ ಇಲ್ಲಿಂದ ಅಬಕಾರಿ ಆದರೆ ಎಕ್ಸೈಸ್ ಪರ್ಮಿಷನ್ ಆಗಿದೆ? ಲೈವ್ ಬ್ಯಾಂಡ್ ಹುಡುಗಿಯರು ಆಡ್ತಿದ್ರು, ಕ್ಯಾಬ್ರೆ ಲೈವ್ ಇತ್ತು. ಅವರದ್ದು ಲೈಸ್ ನೀವು ಪರ್ಮಿಷನ್ ತಗೊಳ್ಳೋದು ಹೇಗೆ? ಈಗ ಹೇಳಿದರೆ ಇವರು ಲಿಕ್ಕರ್ ಇಲ್ಲಿಗಲ್ ಸೆಕೆಂಡ್ಸ್ ಲಿಕ್ಕರ್ ಆಗ ಬರ್ತಾಯಿತ್ತು ಸೆಕೆಂಡ್ಸ್, ಇದಕ್ಕೆ ಮತ್ತೆ ಈ ಪರ್ಮಿಷನ್ ಇದು ಲೇಟ್ ನೈಟು ಆ ಥರ ಇಷ್ಟು ಕ್ಲಬ್ಬುಗಳು ಅವರು ಆನ್ ಟೈಮ್ನಲ್ಲಿ ಕ್ಲೋಸ್ ಮಾಡ್ತಾರೆ. ಇದಾಗ್ತದೆ ಯಾವುದು ರಿಕ್ರಿಯೇಷನ್ ಕ್ಲಬ್ ಅಂತೇಳಿ ಈ ಅದರ್ವೈಸ್ಡ್ ಇದು ಉಂಟಲ್ಲ ಕೆನರಾ ಕ್ಲಬ್ಬು ಅದು ಹಾಗೆ ಈಗ ಇಲ್ಲಿ ಎಲ್ಲ ಕೆಲವು
ಕಾಂಟ್ರಾಕ್ಟರ್ಸ್ ಕ್ಲಬ್ ಅದೆಲ್ಲ ಟೈಮಿಗೆ ಈ ಕೆಲವು ಈ ಪ್ರೈವೇಟ್ ಕ್ಲಬ್ಗಳು ರಿಕ್ರಿಯೇಷನ್ ಕ್ಲಬ್ಗಳು ಅಂದರ್ ಬಾರ್ ಇದು ಅಲ್ಲೆಲ್ಲ ಸುಮಾರು ನಮ್ಮನೆ ಗೇಮ್ಗಳು ನಡೆದು ಅವರು ಪೊಲೀಸ್ ಪರ್ಮಿಷನ್ ಅಂತ ಹೇಳಿದ್ರೇನು. ಹಾಗಾದ್ರೆ ಪೇಪರ್ನ ಕೂಡ ಒಂದು ಅಂಗವೇ, ಪತ್ರಿಕೆಯೇ ಒಂದು ಅಂಗವೇ ಅಲ್ವಾ, ಪತ್ರಿಕಾ ಅಂಗ. ಇದು ಪರ್ಮಿಷನ್ ತಕ್ಕೋ ನೀನು ಹೇಳಿದ್ದು ಸತ್ಯ, ಅದು ಅಲ್ಲ ಅಂತ ಹೇಳಿ ನಾನು ವಾದಿಸುವುದಿಲ್ಲ. ಹೇಳಿದ್ದು ಹೌದು, ಹೇಳಿದ್ದು ಹೌದು, ಮಾಡಿದ್ದು ಹೌದು. ಅದನ್ನು ಮಾಡದ ಯಾರಾದ್ರೂ ಪತ್ರಕರ್ತನು ಇವತ್ತು ಇಂಡಿಯಾದಲ್ಲಿ ಇದ್ರೆ ನನಗೆ ಹೇಳಿ, ಪ್ರೂವ್ ಮಾಡ್ತೇನೆ ನಾನು. ದುಡ್ಡು ತೊಗೊಳ್ಳಾರ್ದು ಅದೇ ಈ ಪರ್ಮಿಷನ್ ನೋಡೋ, ಯಾರಾದ್ರೂ ಫೇವರೇಬಲ್ ಮಾಡಿದ ಪತ್ರಕರ್ತರು ಯಾರಾದ್ರು ಇದ್ರೆ ಸಾಧ್ಯನೇ ಇಲ್ಲ. ಅಷ್ಟೇ ನಾನು ಹೇಳಿದ್ದು ಹೌದು ಅಲ್ಲ ಅಂತೇಳಿ ಹೇಳೋದಿಲ್ಲ. ಅಡ್ವರ್ಟೈಸ್ ಅಡ್ವರ್ಟೈಸ್ ಹಾಕುವವರು ಹಾಕ್ತಾರೆ, ಕೆಲವರು ಹಾಕದೇ ಇರುವ ಪತ್ರಿಕೆಗಳಿಲ್ವಾ. ಈಗ ಲಂಕೇಶ್ ಪತ್ರಿಕೆ ಅಡ್ವರ್ಟೈಸ್ ಹಾಕ್ತಿರ್ಲಿಲ್ಲ, ಹಾಯ್ ಬೆಂಗಳೂರಲ್ಲಿ ಅಡ್ವರ್ಟೈಸ್ ಹಾಕ್ತಿರ್ಲಿಲ್ಲ, ಹಾಗೆ ಅಮೃತದಲ್ಲಿ ಅಡ್ವರ್ಟೈಸ್ ಹಾಕ್ತಿರ್ಲಿಲ್ಲ. ಕೆಲವರು ಹಾಕ್ತಾರೆ ಅಡ್ವರ್ಟೈಸ್, ಕೆಲವರು ಹಾಕುವುದಿಲ್ಲ. ಅದರ ವಿಷಯ ಅಷ್ಟೇ. ಈಗ ಅದರಲ್ಲಿ ಕಾಂಟ್ರವರ್ಸಿ ಏನಿಲ್ಲ, ಅದು ಇರುವಂಥದ್ದೇ. ಅದರಲ್ಲಿ ಈಗ ನೀವು ಪ್ರಶ್ನೆ ಮಾಡಿದರೂ ಕೂಡ ಅದು ನಿಮಗೂ ಗೊತ್ತಿದ್ದದ್ದೇ, ಎಲ್ಲರಿಗೂ ಗೊತ್ತಿದ್ದದ್ದೇ, ಅದರಲ್ಲಿ ವಿಷಯ ಏನಿಲ್ಲ. ಅದರಲ್ಲಿ ಅದೀಗ ಕಾಮನ್, ಈಗ ಅದೆಲ್ಲ ಆ ಕಾಲದಲ್ಲೇ ಇತ್ತು ಅಂದ್ರೆ ಈಗ ಅದೆಲ್ಲ ದುಪ್ಪಟ್ಟಾಗಿ ದುಪ್ಪಟ್ಟಾಗಿ ದುಪ್ಪಟ್ಟಾಗಿದೆ. ಆಗೆಲ್ಲ ಆ ಕಾಲದಲ್ಲಿ ಓಪನ್ ಆಗಿ ಯಾರು ಹೇಳ್ತಿರ್ಲಿಲ್ಲ, ನಾನು ಹೇಳಿದೆ. ಯಾಕೆ ಹೇಳಿದ್ರೆ ರಾಮಕೃಷ್ಣ ಹೆಗಡೆಯವರೇ ನನ್ನ ಹತ್ರ ಕೇಳಿದರು, ನೀನು ದುಡ್ಡು ತಗೊಳ್ತೀಯಂತೆಲ್ಲೋ ಅಂತ ಹೇಳಿ. ಅಷ್ಟೊತ್ತಿಗೆ ನಾನು ಹೇಳಿದೆ, ನಿಮ್ಮ ಮೇಲೆ ಆಪಾದನೆ ಇದೆ, ರೇವಜೀತು ಹಗರಣ ಅಂತೇಳಿ ನಿಮ್ಮ ಮೇಲೆ ನೀವೇ ತಗೊಂಡಿದ್ದೀರಿ ಅಂತೇಳಿ ಇಡೀ ಎಲ್ಲರೂ ಹೇಳ್ತಾರೆ. ಹಾಗಾದ್ರೆ ಆಪಾದನೆ ಬರುವುದಲ್ವಾ? ಈಗ ನೀವು ಅದನ್ನು ನೀವು ತಗೊಂಡಿದ್ದೀರಿ ಹೇಳಿ ಒಪ್ಪುತ್ತೀರಾ? ರೇವಜೀತು ಹಗರಣ ಆಗ ಆಗಿದ್ದು ರಾಮಕೃಷ್ಣ ಹೆಗಡೆಯವರ ಮೇಲೆ, ಅದನ್ನು ಅವರ ಹತ್ರ ಹೇಳಿದ್ದೇನೆ. ಎಷ್ಟು ನೀವು ಚಲೋ ಮಾತಾಡ್ತೀಯಲ್ಲ ಅಂತ ಹೇಳಿದ್ರು ಅವರು. ಇದು ನೋಡಿ, ಅದೆಲ್ಲ ಸಮಾಜದಲ್ಲಿ ಎಲ್ಲ ಒಂದೊಂದು ಅಂಗಗಳು. ಈಗ ಇಲ್ಲಿಗಲ್ಲ ಅಂತೇಳಿ ಹೇಳಿದ್ರು ವೇಷವಾಟಿಗೆ, ಕೆಲವು ಕಡೆಯಲ್ಲಿ ಲೈಸೆನ್ಸೇ ಮಾಡಿ ಕೊಟ್ಟಿದ್ದಾರೆ, ಲೈಸೆನ್ಸೇ ಕೊಟ್ಟಿದ್ದಾರಲ್ಲ. ನಿಜವಾಗಿ ಅದೆಲ್ಲ ಸಮಾಜಕ್ಕೆ ಅಗತ್ಯ ಇರುವಂಥದ್ದು. ನಾನು ಅದಕ್ಕೆ ವಿರೋಧಿ ಅಲ್ಲ. ಯಾಕೆ ಹೇಳಿದ್ರೆ ಅದನ್ನು ಇವರಿಗೆ ಹೇಳಿದ್ರೆ ಅದನ್ನು ಇಲ್ಲಿಗಲ್ಲು ಇಲ್ಲಲ್ಲ ಅದೆಲ್ಲ ಕೆಲವು ಇದ್ರೆ ಕೆಲವು ಕ್ರೈಮ್ಗಳು ಕಡಿಮೆ ಆಗ್ತದೆ ಅಂತೇಳಿ ನಾನು ಹೇಳೋ. ಅವರದ್ದು ಅಲ್ಲಿ ಏನಾದ್ರು ಮುಗಿಸಿಬಿಡ್ತಾರೆ, ಬರ್ತಾರೆ ಅಷ್ಟೇ. ಇದು ಅಂಥದ್ದು ಸರ್ಕಾರ ಕೋರ್ಟು ಕೂಡ ಅನುಮತಿ ನೀಡಬೇಕಂಥದ್ದಕ್ಕೆ ಅಂತ ಹೇಳ್ಕೊಂಡು ಹೇಳುವವನು ನಾನು. ಯಾಕೆ ಹೇಳಿದ್ರೆ ಅದರಲ್ಲಿ ಎಷ್ಟೋ ಕ್ರೈಮ್ಗಳು ಕಡಿಮೆ ಆಗ್ತದೆ. ಕಾರ್ಡ್ಸ್ ಆಡೋನು ಆಗ ಕಾರ್ಡ್ಸಿಗೆ ಈಗ ಕೋರ್ಟೆ ಕೊಟ್ಟಿದ್ದಿಲ್ಲ ರಮ್ಮಿ ನೀವು ಆಡಿ ಅಂತೇಳಿ. ಈ ಥರ ಜೂಜಾಡಬೇಡಿ. ಹಾಗಾದ್ರೆ ಈಗ ರೇಸ್ ಕೋರ್ಸ್ ಎಂಥದ್ದು? ಓಪನ್ ಬೆಟ್ಟಿಂಗ್ ಅಲ್ವಾ? ಅದಕ್ಕೆ ನೀವು ಅಧಿಕೃತ ಪರವಾನಗಿ ಕೊಟ್ಟಿದ್ದೀರಿ. ಕ್ರಿಕೆಟಿಗೆ ನೀವು ಪರ್ಮಿಷನ್ ಕೊಡಲಿಲ್ಲ ಹೇಳ್ತೀರಿ, ಈಗ ರೇಸಿಗೆ ನೀವು ಕೊಟ್ಟಿದ್ದೀರಾ? ರೇಸ್ ಎಂಥದ್ದು? ಜೂಜೆ ಅಲ್ವಾ? ಅಷ್ಟೇ ಸ್ವಾಮಿ. ಇದು ಮಂಗಳೂರು ಯಾಕೆ ಬಂದ್ ಮಾಡ್ತಾರೆ ನಿಮ್ಮ ಹೆಸರಲ್ಲಿ? ಅದೇ ಹೇಳಿದಲ್ಲ, ನಾ ಮಂಗಳೂರು ಬಂದ್ ಮಾಡಿದ್ದೇಳಿದ್ರೆ ಅದು ಪೇಟೆ ಆಲ್ಮೋಸ್ಟ್ ಪೇಟೆ ಆಗಿದೆ. ಧರ್ಮಾಧಿಕಾರಿಯ ಪರವಾಗಿ ಆವಾಗ ಎಲ್ಲ ಬಂದ್ ಮಾಡಿ ನನ್ನ ಮೇಲೆ ಆಕ್ಷನ್ ತಗೊಳ್ಬೇಕು ಸರ್ಕಾರ. ನನ್ನ ಮೇಲೆ ಅಮೃತ ಪತ್ರಿಕೆಯನ್ನು ಬಂದ್ ಮಾಡಿಸ್ಬೇಕು ಶಂಕರ್ ಭಟ್ರ ಮೇಲೆ. ಹೌದು, ಅಮೃತ ಪತ್ರಿಕೆ ಹೇಳಿದ್ರೆ ಶಂಕರ್ ಭಟ್ ಓನ್ ಪ್ರೊಪ್ರೈಟರ್. ನಮ್ಮ ವಿರುದ್ಧನೇ ಸ್ಟ್ರೈಕ್ ಮಾಡಿಸಿದ್ದವರು, ಮಾಡಿಸಿ ಅವರದ್ದು ಅಲ್ಲಿಂದ ನಿಯೋಗ ಬಂದಿದೆ. ಒಂದು ಎಲ್ಲಿಂದ ಯಾರು ಮಾಡಿಸಿದ್ದಾರೋ ಅಲ್ಲಿಂದ ನಿಯೋಗ ಬಂದು ಡಿ ಸಿ ಆಫೀಸ್ನಲ್ಲಿ ಮೀಟಿಂಗ್ ಆಗ್ತದೆ. ಆವಾಗ ಎಸ್ ಕೆ ದಾಸ್ ಅಂತೇಳಿ ಡಿ ಸಿ ಇದ್ರು, ಇದೇ ಬಿ ವೈ ಭೋಸ್ಲೆ ಪೊಲೀಸ್ ಬಿ ವೈ ಭೋಸ್ಲೆಯವರೇ ನನಗೆ ಕಾರ್ ಕಳಿಸಿ ನಾನು ಪೀಸ್ ಮೀಟಿಂಗಿಗೂ ಬಂದಿದ್ದೇನೆ. ಅಲ್ಲಿ ಹೇಳಿದ್ರು ಪೇಪರ್ ಬಂದ್ ಮಾಡಿಕ. ನಾನು ಹೇಳಿದೆ ಡಿ ಸಿ ಅವರು ಹೇಳಿ ಅಂತ ಹೇಳಿದೆ. ಡಿ ಸಿ ಅವರು ಪೇಪರ್ ಬಂದ್ ಮಾಡಲಿಕ್ಕೆ ನಾನು ಹೇಳೋದಿಲ್ಲ, ನನಗೆ ರೈಟ್ ಇಲ್ಲ. ಅಷ್ಟೊಗ ಭೋಸ್ಲೆಯವರು ನನ್ನ ಹತ್ರ ಕೇಳಿದರು, ಇವರು ಮೇಲೆ ಆಪಾದನೆ ಮಾಡಿದ್ದಕ್ಕೆ ನಿಮ್ಮ ಹತ್ರ ದಾಖಲೆ ದಾಖಲೆ ನೀವು ಕ್ರಮ ಪ್ರಕಾರ ಕೇಳುವಾಗ ದಾಖಲೆ ಕೊಡ್ತೇನೆ ಹೇಳಿದೆ, ನೀವು ಕಂಪ್ಲೇಂಟ್ ಕೊಡಿ ಅಂತೇಳಿ ನನ್ನ ಹತ್ರ. ನಾನು ಕಂಪ್ಲೇಂಟ್, ನನ್ನ ಪತ್ರಿಕೆಯೇ ನಿಮಗೆ ಕಂಪ್ಲೇಂಟ್ ಅಂತ ಹೇಳಿದೆ. ನಾನು ಪತ್ರಿಕೆಯಲ್ಲಿ ಏನು ಬರೆದಿದ್ದೇನೆ ಅದನ್ನು ನಾನು ಡಿಫೆಂಡ್ ಲಾಸ್ಟ್ವರೆಗೆ ನಾನು ಮಾಡ್ತೇನೆ, ಅದು ನನ್ನದೇ ಕಂಪ್ಲೇಂಟ್. ಅದು ಅದನ್ನು ನೀವು ಕೇಸು ದಾಖಲಿಸಿ, ಅದರ ಮೇಲೆ ಕೇಸು ದಾಖಲಿಸಿ ನಾನು ಯಾರ ಮೇಲೆ ಬರೆದಿದ್ದೇನೋ ಅವರನ್ನು ತನಿಖೆ ಮಾಡಿ, ನನ್ನನ್ನು ತನಿಖೆ ಮಾಡಿ, ಅದಕ್ಕೆ ನಾನು ಆನ್ಸರ್ ಕೊಡ್ತೇನೆ. ಕೊಡಲಿಕ್ಕೆ ಫೇಲ್ ಆದರೆ ಅಲ್ವಾ ನಾನು ಫೇಲ್ ಆಗೋದು? ದಾಖಲೆ ನನ್ನ ಹತ್ರ ಇದ್ದರೆ ಅಲ್ವಾ ನಾನು ಮಾತಾಡೋದು? ಹಾಗೆ ಈಗ ಇಲ್ಲಿದ್ದವ್ರ ಹತ್ರ ಹೇಳೋದು ಅದನ್ನೇ. ಅಷ್ಟು ಅವರು ಎಲ್ಲರ ಹತ್ರ ಹೇಳಿದರು, ನೋಡಿ ನಿಮ್ಮ ಎದುರು ಅವರು ಏನು ಹೇಳಿದ್ರು ಗೊತ್ತಾಯ್ತಲ್ಲ, ಹಾಗಾಗಿ ಪೇಪರ್ ಬಂದ್ ಮಾಡೋದು ಇದಲ್ಲ. ನೀವು ಕೋರ್ಟಿಗೆ ಹತ್ರ ಹೇಳಿದರು, ನೀವು ಕೋರ್ಟಿಗೆ ಹೋಗಿ ಅವರ ಮೇಲೆ ಕೇಸ್ ಮಾಡಿ, ಮಾನನಷ್ಟ ಕೇಸ್ ಮಾಡಿ ಅಂತೇಳಿ ಡಿ ಸಿ ಯು ಹೇಳಿದರು, ಎಸ್ ಪಿ ಯು ಹೇಳಿದರು. ಹಾಗೆ ಹೋಗಿ ಅವರು ಕೋರ್ಟಿಗೆ ಹೋದರು, ಇಂಜೆಕ್ಷನ್ ತರಲಿಕ್ಕೆ ಹೋದರು, ಇಂಜೆಕ್ಷನ್ ಆರ್ಡರ್ ತಂದರು. ನಾನು ಅದನ್ನು ಫೈಟ್ ಮಾಡಿದೆ. ಹಾಗೆಲ್ಲ ಆಗಿದೆ. ಬಂದಾಗೋದು ಹೇಗೆ? ಬಂದಾದರೆ ನಾನು ಹೇಳಿದೆ, ನನ್ನಲ್ಲಿ ಇಷ್ಟು ಜನ ಸ್ಟಾಫ್ ಇದ್ದಾರೆ, ಇಷ್ಟಿದೆ, ಇಷ್ಟೆಲ್ಲ ಇದೆ, ಇಷ್ಟೆಲ್ಲ ಖರ್ಚಿದೆ ತಿಂಗಳದ್ದು, ಅದನ್ನೆಲ್ಲ ಯಾರು ಬಂದು ಮಾಡಬೇಕು ಹೇಳ್ತೀರಾ ನನಗೆ ಡೆಪಾಸಿಟ್ ಮಾಡಿ,
ನಾನು ನಿಲ್ಲಿಸ್ತೇನೆ. ಅದು ಎಷ್ಟೋ ನೂರರಿಂದ ಮೇಲೆ ಇತ್ತು, ಎಷ್ಟು ಲೆಕ್ಕವೇ ಇಡಲಿಲ್ಲ, ನೂರರಿಂದ ಮೇಲೆ ಇತ್ತು. ಎಲ್ಲವೂ ಖುಲಾಸೆ ಆಗಿದೆ. ಈಗ ಕೆಲವು ಕೇಸು ಅವರು ಕಂಪ್ಲೇಂಟ್ ಮಾಡಿದವರು ಹಾಜರಿ ಆಗಲಿಲ್ಲ, ಕೆಲವು ಕೇಸ್ ಡಿಸ್ಮಿಸ್ ಆಯಿತು. ಹಕ್ಕುಚ್ಯುತಿ ವಿ ಎಸ್ ಎಚ್ ಆರ್ ಮಾಡಿದ್ದು ಹಕ್ಕುಚ್ಯುತಿ. ವಿ ಎಸ್ ಎಚ್ ಆರ್ ನನ್ನ ಫ್ರೆಂಡೇ. ವಿ ಎಸ್ ಎಚ್ ಆರು ಫಸ್ಟು ಬಿ ಜೆ ಪಿ ಗೌರ್ಮೆಂಟ್ ಬಂದಿತ್ತು, 80s ರಾಮಕೃಷ್ಣ ಹೆಗಡೆ ಕೊಲ್ಯೂಡ್ ಆಗಿ ಒಂದು ಇದಾಯಿತು. ಆವಾಗ ವಿ ಎಸ್ ಎಚ್ 18 ಬಿ ಜೆ ಪಿ ಎಮ್ ಎಲ್ ಎಗಳಿದ್ರು. ಆವಾಗ ನನ್ನ ಫ್ರೆಂಡೇ ಅವರು ಏನೋ ಒಂದು ನ್ಯೂಸ್ ನಮ್ಮ ರಿಪೋರ್ಟರ್ ಕೊಟ್ಟಿದ್ದರು, ಅದರಲ್ಲಿ ಅವರಿಗೆ ಹಕ್ಕುಚ್ಯುತಿ ಆಯ್ತಂತೆ. ಹಾಗೆ ಇದಾಗಿ ಏನು ಅಂತ ಹೇಳಿಕೊಂಡು ಇಲ್ಲಿ ಹಕ್ಕುಚ್ಯುತಿ ಆಗುವಾಗ ನಾನು ಹೇಳಿದೆ, ಏನು ಹಕ್ಕುಚ್ಯುತಿ ಏನಿಲ್ಲ, ಎಲ್ಲ ವಿಷಯ ಹೀಗೀಗೆ ಇದ್ದ ವಿಷಯ ಬರೆದದ್ದು, ನಿಮಗೆ ಅದು ಬರೆದದ್ದು ನೋವಾಗಿದ್ದರೆ ಐ ಆಮ್ ಸಾರಿ ಅಂತ ಹೇಳಿದೆ. ಅಲ್ಲಿಗೆ ಅದು ಮುಗಿಯಿತು. ಹಕ್ಕುಚ್ಯುತಿ ಅರ್ಥ ಅದರಲ್ಲಿ ನಾನು ಅದನ್ನು ಮುಂದುವರಿಸಿಕೊಂಡು ಹೋಗಲಿಲ್ಲ. ಪತ್ರಿಕೆಯಲ್ಲಿ ಸರಿ ನೀವು ಜೈಲಿಗೆ ಹೋಗಬೇಕಾಯಿತು? 3-4 ಸಲ ಅದು ಹೌದು. ಜೈಲಿಗೆ ಹೋದರೆ 1 ದಿವಸ 2 ದಿವಸ ಬೈಲ್ ಆಗ್ತದೆ, ಇದಾಗ್ತದೆ. ಒಂದು 3-4 ಸಲ ಹೋಗಿದೆ, 2 ಅಲ್ಲ 2-3 ಸಲ. 1 ದಿವಸ ಇದ್ದೆ, 1 ದಿವಸ ಸಂಜೆ ರಾತ್ರಿ ಹಾಲ್ಟ್ ಇದ್ದೆ, ಮರು ದಿವಸ ಬೆಳಿಗ್ಗೆ ಜಾಮೀನ್ ಆಗಿದೆ. ಹೋಟೆಲ್ನಲ್ಲಿದ್ದಾಗಿದ್ದದ್ದು. ಹಾಗಾಗಿ ನನಗೇನು ಜೈಲಿನಲ್ಲಿ ಮತ್ತೊಮ್ಮೆ ಸುಪ್ರೀಂ ಕೋರ್ಟಿಗೆ ಅಪೀಲ್ ಮಾಡಲಿಕ್ಕೆ ಹೋಗುವಾಗ ಹೈಕೋರ್ಟ್ನಲ್ಲಿ ಕನ್ವಿಕ್ಷನ್ ಆದರೆ ಸುಪ್ರೀಂ ಕೋರ್ಟಿಗೆ ಅಪೀಲ್ ಮಾಡಬೇಕಾದ್ರೆ ಒಳಗೆ ಹೋಗಬೇಕು. ಅಷ್ಟು 1 ವಾರ ಇದೆ. ಪತ್ರಿಕೆ ನಿಲ್ಲಿಸಿದ್ರೆ 96 ನೋಡಿ, ನನ್ನ ಸ್ಪೀಡ್ ಕಂಟ್ರೋಲ್ ಆಗಲಿಕ್ಕೆ 87 91 92 92 ಆಗ ನನ್ನ ಸ್ಪೀಡೇ ಕಂಟ್ರೋಲ್ ಆಯಿತು. ನನಗೆ ಮಗಳು ಹುಟ್ಟಿದ್ಲು. ಮಗಳು ಹುಟ್ಟಿದ ಮೇಲೆ ಅವಳು ಸ್ಕೂಲಿಗೆ ಈ KG ಕ್ಲಾಸ್ಗೆ ಹಾಕಿದೆ. ಅಷ್ಟೊಗಳು ನನ್ನ ಇನ್ನೂ ಅವನ ಮಗಳನ್ನು ಕಿಡ್ನ್ಯಾಪ್ ಮಾಡಬೇಕು ಅಂತೇಳಿ ಒಂದು ವಲಯದಲ್ಲಿ ಹಾಗೆ ಡಿಸ್ಕಷನ್ ಆಗಲಿಕ್ಕೆ ಶುರು ಆಯಿತು. ಆ್ಯಕ್ಚುಲಿ ನಾನು ಇದು ಮಾಡಿ ನನ್ನ ಸ್ಪೀಡ್ ಫುಲ್ಲು ಕಂಟ್ರೋಲ್ ಆದ್ದು ಅಲ್ಲಿ. ಅಷ್ಟರವರೆಗೆ ನಾನು ಮದುವೆ ಆದಮೇಲೂ ನಾನು ಸ್ಪೀಡೇ ಇದ್ದೆ, ಆದರೆ ಮತ್ತೆ ಕಂಟ್ರೋಲ್ ಮಾಡಿದೆ. ಇದರಿಂದ ನಿರಪರಾಧಿಗಳು ಯಾಕೆ ಅಲ್ವಾ ಬರೆಯುವುದು ಕಡಿಮೆ ಮಾಡಿದೆ, ಸ್ವಲ್ಪ ಸ್ಲೋ ಮಾಡಿದೆ. ಮತ್ತೆ ಮತ್ತೆ ಅಷ್ಟೊಗ ವಿರೋಧಿಗಳು ಸ್ನೇಹಿತರಾಗ್ಲಿಕ್ಕೆ ಶುರು ಆದರು. ಹಾಗೆಲ್ಲ ಆಗಿ ನಾವು ಲೈನ್ ಚೇಂಜ್ ಮಾಡಬೇಕಾಯಿತು. ಆದರೂ ಮತ್ತು ನೋಡಿ, 96 97 ನಾನು ಮಂಗಳೂರು ಟೌನೇ ಬಿಟ್ಟೆ, ಪತ್ರಿಕೆ ನಿಲ್ಲಿಸೇ ಬಿಟ್ಟೆ. ಮಂಗಳೂರು ಟೌನ್ ಬಿಟ್ಟು ನಾನೊಂದು ಅಡಿಕೆ ತೋಟ ಸ್ವಲ್ಪ ಕೃಷಿ ಮಾಡಿದ್ದೆ, ಉಪ್ಪಿನಂಗಡಿ ಹತ್ರ. ಅಲ್ಲಿ ಹೋಗಿ ಕೃಷಿ ಮಾಡಿ, ಮತ್ತು ಕೃಷಿ ನಮಗೆ ಆಗೋದಿಲ್ಲ ಅಂತ ಆಯಿತು. ಹೇಳಿದರೆ ಸರಿಯಾದ ಜನ ಸಿಕ್ಕೋದಿಲ್ಲ, ನನಗೆ ಅದು ಸೂಟ್ ಆಗೋದಿಲ್ಲ ಅಂತ ಆಯಿತು. ಹಾಗೆ ಪುನಃ ನನ್ನ ಮಂಗಳೂರು ಮನೆಗೆ ಬಂದೆ. 2000 ಪುನಃ ಬಂದೆ. 2000 ಆವಾಗ ನಾನು ಪುನಃ ಟೈಟ್ಲಿಗೆ ಅಪ್ಲೈ ಮಾಡುವಾಗ ಟೈಟ್ಲ್ ಸಿಕ್ಕಲಿಲ್ಲ, ಅಮೃತ ಟೈಟ್ಲ್ ಸಿಕ್ಕಲಿಲ್ಲ. ಆವಾಗ ಇದಾಯಿತು, ಅದು ಲ್ಯಾಪ್ಸ್ ಆಗಿತ್ತು. ಪತ್ರಿಕೆ ನಿಲ್ಲಿಸಿ 1 ವರ್ಷದಲ್ಲೇ ಅದು ಲ್ಯಾಪ್ಸ್ ಆಗ್ತದೆ. ಮತ್ತೆ ಪುನಃ ಟೈಟ್ಲ್ ಹಾಕುವಾಗ ನಾಟ್ ಅವೈಲೇಬಲ್ ಅಂತ ಬಂತು. ಅದು ಹೇಗೆ ಬಂದಿದೆ ನನಗೆ ಗೊತ್ತಿಲ್ಲ, ನನಗೆ ಸಿಕ್ಕಲಿಲ್ಲ ಅದು. ಅಷ್ಟಾಗುವಾಗ ನಾನು ಒಂದು ಪುನಃ ನನಗೆ ಪತ್ರಿಕೆ ಸೆಳೆತದಲ್ಲಿ ಹೊಸ ಸಂಜೆ ಅಂತೇಳಿ ಒಂದು ಪೇಪರ್ ಇತ್ತು ಮಂಗಳೂರಲ್ಲಿ, ಅದನ್ನು ನಾನು ತಗೊಂಡೆ. ಅದು ಎಲ್ಲ ಪಾರ್ಟ್ನರ್ಗಳ ಗಲಾಟೆಯಲ್ಲಿ ಇತ್ತು. ಅದು ಎಲ್ಲ ತಗೊಂಡು ಒಬ್ಬ ಮಾತ್ರ ನನಗೆ ಪಾರ್ಟ್ನರ್ ಆಗಿ ಬಂದು ಅದು 1 ವರ್ಷ ನಡೆಸಿದೆ ಡೈಲಿ. ಅದು ಹೆವಿ ಲಾಸ್ ಆಯಿತು, ಏನು ವರ್ಕೌಟ್ ಆಗಲಿಲ್ಲ. ಅದನ್ನು 1 ವರ್ಷದಲ್ಲಿ ನಿಲ್ಲಿಸಿ ಯುಗಾದಿಗೆ ಶುರು ಮಾಡಿದ್ದು, ಯುಗಾದಿಗೆ ದಿವಸವೇ ಅಂತ್ಯ ಮಾಡಿದೆ. ಆವಾಗ ನಾನು ಇನ್ನೊಂದು ಟೈಟ್ಲಿಗೆ ಅಪ್ಲೈ ಮಾಡಿದ್ದೆ. ಆವಾಗ ಪ್ರತಿಬಿಂಬ ಅಂತೇಳಿ ನನಗೆ ಟೈಟ್ಲ್ ಸಿಕ್ಕಿತು, ವ್ಯವಸ್ಥೆಯ ಪ್ರತಿಬಿಂಬ ಅಂತ. ಅದು ನೋಡಿ, ನಾವು ಈ ಅಮೃತ ಶುರು ಮಾಡುವಾಗ ನಾನು ಇದು ಮಾಡಿದ ರೀತಿಯಲ್ಲ, ಇನ್ಯಾವುದನ್ನು ನಾನು ಎದ್ದದ್ದನ್ನು ಇದ್ದ ಹಾಗೆ ಹೇಳಬಾರ್ದು, ಎಲ್ಲವನ್ನು ಇದು ಮಾಡಬೇಕು ಅಂತೇಳಿ ನಾನು ಇದು ಮಾಡಿದೆ. ಅದರಲ್ಲಿ ಪುನಃ ನನಗೊಂದು 20 ಲಕ್ಷ ಸಾಲ ಆಯಿತು. ಆ ಪ್ರತಿಬಿಂಬದಲ್ಲಿ ಇದ್ದದನ್ನು ಇದ್ದಾಗೆ ಹೇಳಬಾರ್ದು, ಮಾಡಬಾರ್ದು, ಸತ್ಯ ಬರೆಯುವುದು ಬೇಡ, ಇದನ್ನು ನಾವು ಬಣ್ಣ ಬಣ್ಣ ಮಾಡಿ ಬರೆಯುವ, ಏನು ಹೇಳಿದರೂ ನಿಮ್ಮನ್ನು ಹೊಗಳ್ತಾ ಇರಲಿ, ಹೊಗಳ್ತಾ ಬರೀಬೇಕು, ಇದು ಮಾಡಬೇಕು ಅಂತೇಳಿ ಹೊಗಳಿದೆ, ಹೊಗಳಬಾರದವರನ್ನು ಹೊಗಳಿದೆ, ಎಲ್ಲ ಮಾಡಿದೆ. 20 ಲಕ್ಷ ಸಾಲ ಆಯಿತು. 20 ಲಕ್ಷ ಸಾಲ ಆಯಿತು, ನನಗೆ ಸಾಧ್ಯವೇ ಇಲ್ಲ ನಡೆಸಲಿಕ್ಕೆ ಅಂತಾಯಿತು. ಅದನ್ನು ಮುಚ್ಚಿದೆ. ಹಾಗಾಗಿ ಅದಕ್ಕೆ 20 ಲಕ್ಷ ಸಾಲ, ಅದು ಇನ್ನೂ ಮುಗಿದಿಲ್ಲ ಕೆಲವು ಗೊತ್ತ. ಆದರೆ ಈಗ ನಾನು ನನ್ನ ಜವಾಬ್ದಾರಿಯನ್ನೆಲ್ಲ ಪೂರೈಸಿದ್ದೇನೆ. ನನ್ನ ಮಕ್ಕಳ ಎಜುಕೇಷನ್ ಆಗಿದೆ, ಎಲ್ಲರೂ ಉದ್ಯೋಗದಲ್ಲಿದ್ದಾರೆ. ನಾವು ಇನ್ನು ಯಾವ
ನನಗೆ ಸಾಮಾಜಿಕ ಕಟ್ಟುಪಾಡುಗಳು, ಸಾಮಾಜಿಕ ಜವಾಬ್ದಾರಿಗಳು ಯಾವುದೂ ಇಲ್ಲ ನನಗೆ. ಹಾಗಾಗಿ ನನ್ನ ಸ್ನೇಹಿತರೆಲ್ಲ ಕೆಲವು ನನಗೆ ಒಬ್ಬ ಕೆಲವು ಜೀವಕ್ಕೆ ಜೀವ ಕೊಡೋ ಸ್ನೇಹಿತರಿದ್ದಾರೆ. ಅವರು ಹೇಳಿದರು, ನೀವು ಹುಲಿ ಯಾವಾಗಲೂ ಹುಲ್ಲು ತಿನ್ನೋದಿಲ್ಲ, ಇನ್ನೂ ತಿನ್ನಬೇಡಿ ಅಂತ ಹೇಳಿದರು, ಹುಲ್ಲು ತಿನ್ನಬಾರದು ಅಂತೇಳಿ. ಹಾಗೆ ಹುಲಿ ಬೇಟೆಗೆ ಹೊರಟಿದೆ. ಈಗ ನಾವು ಯಾರನ್ನು ಹೆದರಿಸುವುದಿಲ್ಲ, ನಾವು ಯಾರಿಗೂ ಹೆದರುವುದಿಲ್ಲ. ನಮ್ಮ ಸ್ಲೋಗನ್ನೇ ಹಾಗೆ, ನಾನು ಯಾರಿಗೂ ಹೆದರಿಸುವುದಿಲ್ಲ, ನಾನು ಯಾರಿಗೂ ಹೆದರುವುದಿಲ್ಲ, ದೇವರೊಬ್ಬನಿಗೆ ಮಾತ್ರ.